ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರ ಆರ್ ವಿ ಆರ್ ಕನ್ನಡ ಚಾನಲ್ ಫ್ರೆಂಡ್ಸ್ ಬನ್ನಿ ನಾನಿವತ್ತು ಮಸಾಲೆ ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಸುಮಾರು ಒಂದು ಕೆ ಜಿಯಷ್ಟು ಖಾರಕ್ಕೆ ಯಾವ ರೀತಿ ಮಸಾಲೆ ಖಾರನ ರೆಡಿ ಮಾಡ್ಕೋಬೇಕು ಮಾಡ್ಕೋಬಹುದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಹಾಗೆ ಹೊಸೊಬ್ಬರು ಕೂಡ ನನ್ನ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸಲಕಾರ ಮಾಡೋಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಕೊಬ್ಬರಿನ ನೀಟಾಗಿ ತುರಿದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಹಾಗೆಯೇ ಇಲ್ಲಿ ನೋಡಿ ಇದರಲ್ಲಿ ಚಕ್ಕೆ ಮತ್ತು ಒಂದು ಲವಂಗ ಹಾಗೆಯೇ ಕಾಳು ಮೆಣಸು ಜೀರಿಗೆ ಸ್ವಲ್ಪ ಸಾಸಿವೆ ಎಲ್ಲವನ್ನೂ ಹುರಿದ್ಬಿಟ್ಟು ಮತ್ತು ಧನಿಯಾ ಕಾಳು ಅಂದರೆ ಕೊತ್ತಂಬರಿ ಬೀಜ ಅಂತ ಏನು ಹೇಳ್ತೀವಿ ಸೊ ಅದು ಕೂಡ ಇಲ್ಲಿ ನಾವು ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಇದೆ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ಆನಂತರ ಇಲ್ಲಿ ಸ್ವಲ್ಪ ಜಾಸ್ತಿನೇ ಒಂದು ದೊಡ್ಡ ಕಪ್ಪಿಂದ ಒಂದು ಕಪ್ಪಷ್ಟು ಕರಿಬೇವ ಸೊಪ್ಪನ್ನು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೀವಿ ಹಾಗೆಯೇ ಇಲ್ಲಿ ದೊಡ್ಡ ಸೈಜಿನ ಎರಡು ಈರುಳ್ಳಿನ ಅದ್ರ ಚೀರ್ತಿ ನಾನು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನೂ ಸಹ ಸುಲಿದು ಹಾಕಿಬಿಟ್ಟು ಈ ಥರ ಡೀಪ್ ಫ್ರೈ ಮಾಡಿಟ್ಕೊಂಡಿದ್ದೀನಿ ಸೊ ನಂತರ ಬಂದು ನೋಡೋದಾದರೆ ಇಲ್ಲಿ ಪಲಾವ್ ಎಲೆನೂ ಸಹ ತೊಗೊಂಡಿದ್ದೀವಿ ಸೊ ನೋಡಿ ಇಷ್ಟೇ ಅಲ್ಲದೆ ನೀವು ಇನ್ನೂ ಕೆಲವೊಂದಷ್ಟು ಸಾಮಗ್ರಿಗಳು ಬೇಕು ಅಂದರೂ ಸಹ ನೀವು ಹಾಕೋಬಹುದು ಜಾಪತ್ರಿ ಆನಂತರ ಮರಾಠಿ ಮೊಗ್ಗು ಈ ಥರ ಎಲ್ಲ ಸಿಗತ್ತಲ್ವ ಸೊ ಅದು ಕೂಡ ನೀವು ಹಾಕೋಬಹುದು ಸೊ ನಾವು ಅದನ್ನ ಹಾಕೋತಾ ಇಲ್ಲ ಸೊ ಇಷ್ಟನ್ನು ಮಾತ್ರ ನಾವೀಗ ಮಸಾಲೆ ಪದಾರ್ಥಕ್ಕೆ ತೊಗೊಂಡಿದ್ದೀವಿ ಸೊ ಇದೆಲ್ಲವನ್ನ ನಾನು ಫಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನಾನು ನೀರು ಏನೋ ಹಾಕಬಾರ್ದು ಫ್ರೆಂಡ್ಸ್ ಹಾಗೇ ನೀವು ಪೇಸ್ಟ್ ಮಾಡ್ಕೊಳ್ಳಿ ಸೊ ನೋಡಿ ನಾನಿಲ್ಲಿ ಸುಮಾರು ಒಂದು ಕೆ ಜಿಯಷ್ಟು ಖಾರದ ಪೌಡ್ರನ್ನ ನಾನು ಇಲ್ಲಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಸೊ ನೋಡೋದು ಇವು ನಾವು ಮನೆಯಲ್ಲೇ ಇರ್ತಕ್ಕಂತಹ ಕೆಂಪು ಮೆಣಸಿನಕಾಯಿ ಏನಿರುತ್ತಲ್ವ ಒಣ ಮೆಣಸಿನ್ಕಾಯಿ ಸೊ ಅದನ್ನು ನಾವು ಕುಟ್ಟಿಸ್ಕೊಂಬಂದ್ಬಿಟ್ಟು ಪೌಡ್ರ್ ಮಾಡಿಸ್ಕೊಂಡಿದ್ದೀವಿ ಸೊ ಅದೆರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ದೊಡ್ಡ ಉಪ್ಪನ್ನು ಇದ್ದೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ನೋಡಿ ಹಾಕೊಳ್ಳಿ ಸೊ ಇವಾಗ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡಿರ್ತಕ್ಕಂತಹ ಎಲ್ಲ ಮಸಾಲೆ ಪದಾರ್ಥವನ್ನು ಇಲ್ಲಿ ಹಾಕೋತಾ ಇದ್ದೀನಿ ಸೊ ನೋಡ್ಬೋದು ಹಾಗೆಯೇ ಇಲ್ಲಿ ಒಂದು ಸ್ಪೂನಿನ ಸಹಾಯದಿಂದ ಈ ಎಲ್ಲ ಮಸಾಲೆ ಪದಾರ್ಥವನ್ನು ಹಾಗೇನೆ ಅಚ್ಚಕಾರುತ್ತಲ್ವಾ ಸೊ ಇದನ್ನ ಎಲ್ಲವನ್ನು ನಾವು ನೋಡಿ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈಡ್ಸ್ ಮಾಡಿಕೊಂಡಾದ ನಂತರ ಮಿಕ್ಸ್ ಮಾಡಿದ್ದೀವಲ್ವ ಸೊ ಇದನ್ನ ಸೊಸ್ವಲ್ಪನೆ ಸ್ವಸ್ವಲ್ಪನೆ ನಾವು ಅದನ್ನ ನಾವು ಆಗಾಗ ಆಗಾಗ ಸ್ವಲ್ಪ ರೊಟೇಟ್ ಮಾಡ್ತಾ ಇರಬೇಕಾಗತ್ತೆ ಸೊ ಆ ತರ ನಾವು ಮಾಡ್ತಾ 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 ಅದನ್ನ ಖಾರದ ಜೊತೆಗೆ ಮಸಾಲೆನ ನಾವು ಮಿಕ್ಸ್ ಮಾಡ್ಕೊಡ್ತೀವಿ ಏನಾದರೂ ಇದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ಇವಾಗ ಇದನ್ನ ನಾನು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡ್ಬೋದು ಇದನ್ನ ನಾನು ನೋಡಿ ಈ ರೀತಿ ಒಂದು ಸ್ಪೂನ್ ಹರದ ಪೌಡ್ರ್ ಮಾತ್ರ ಮೇಲಿರುತ್ತೆ ಎರಡು ನೀಟಾಗಿ ಮಿಕ್ಸ್ ಆಗೋದಕ್ಕೋಸ್ಕರ ನಾವೊಂದು ಸ್ಪೂನಿನ ಸಹಾಯದಿಂದ ಅದನ್ನು ಪದೇ ಪದೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ಸೊ ಇವಾಗ ಒಂದು ನಾನು ಪಾತ್ರೆಗೆ ಅದನ್ನೆಲ್ಲವನ್ನ ಎತ್ತಿಟ್ಕೊತಾ ಇದ್ದೀನಿ ಸೊ ಹಾಗೇ ಉಳಿದ ಎಲ್ಲ ಖಾರಕ್ಕೆ ಮಸಾಲೆ ಏನು ಕುಡಿಸಿದ್ದಿತ್ತಲ್ವ ಸೊ ಅದು ಕೂಡ ನಾನು ಮಿಕ್ಸಿಗೆ ಹಾಕಿ ನೋಡಿ ಈ ರೀತಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಏಕೆಂದ್ರೆ ಅದು ಎಲ್ಲವೂ ಮಿಕ್ಸಿನಲ್ಲಿ ಮಿಕ್ಸ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ನೀಟಾಗಿ ಸ್ಪೂನಿಂದ ಆಗಲಿ ಅಥವಾ ಕೈಯಿಂದ ಒಂದು ಕಡೆ ಇದ್ದರೆ ನಾವು ಅಡುಗೆಗೆ ಹಾಕೋವಾಗ ಬರೀ ಮಸಾಲೆ ಅನಿಸುತ್ತೆ ಸೊ ಖಾರ ಒಂದೊಂದು ಸಾರಿ ಖಾರ ಅನಿಸುತ್ತೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿರಲ್ಲ ಸೊ ಅದಕ್ಕೆ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ರೀತಿಯಾಗಿ ನಮ್ಮಮ್ಮ ಮಾಡ್ತಾ ಇದ್ದಾರೆ ಅವರು ಫಸ್ಟು ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡಿದ್ದಾರೆ ನಂತರ ಅವರು ಕೈಲೇ ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ನೋಡ್ಬೋದು ಈ ರೀತಿ ಆದರೆ ಖಾರ ಹದ ತುಂಬ ಚೆನ್ನಾಗಿರತ್ತೆ ಅಂತ ಅವ್ರ ಅಭಿಪ್ರಾಯ ಸೊ ನೋಡ್ಬೋದು ನಿಮಗೆ ಕೈಲೇ ಮಾಡೋಕ್ಕಾಗಲ್ಲ ಕೈಯೆಲ್ಲ ಸ್ವಲ್ಪ ಉರಿ ಉರಿ ಆಗುತ್ತೆ ಈ ಥರ ಇದ್ದವರು ಕೈಗೆ ಒಂದು ನೀವು ಒಂದು ಜ್ವರ ಕೂಡ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು ಸೊ ನೋಡಿ ಇವಾಗ ಮಿಕ್ಸ್ ಆಗಿದೆ ತುಂಬ ಚೆನ್ನಾಗಿ ಖಾರ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಸಾಲೆ ಖಾರ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಖಂಡಿತ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್